ಹಲೋ ಗೈಸ್, ನಾನು ನಿಮ್ಮ Nscreationff. ನೀವು ನೋಡ್ತಿದ್ದೀರಿ ಟೂರ್ನಮೆಂಟ್ ಮ್ಯಾಚ್ ಅದಕ್ಕೆ ಗಿಲ್ಡ್ ಟೂರ್ನಮೆಂಟ್ ಅಂತ ಹೇಳ್ಬೋದು ಗೈಸ್. ಆದ್ದರಿಂದ ನನ್ನದೊಂದು ರಿಕ್ವೆಸ್ಟ್ ಏನೆಂದರೆ ಅದೊಂದು ಸ್ವಲ್ಪ ಕಾಲ್ ಮಾಡಿ ಟೂರ್ನಮೆಂಟ್ ಮಾಡುವಾಗ ಕಾಲ್ ಮಾಡಿ ಸ್ವಲ್ಪ ಮೊಬೈಲ್ ರೊಟೇಟ್ ಆಗಿ ಸ್ವಲ್ಪ ಹ್ಯಾಂಗ್ ಕೂಡ ಆಯಿತು ಮೊಬೈಲ್. ಯಾಕಂದರೆ ನಾನು ಅಲ್ಟ್ರಾದಲ್ಲಿ ಇಟ್ಟು ಆಟಿಸ್ತಿದ್ದೇನೆ, ಹಾಗೆ ಸ್ವಲ್ಪ ಹ್ಯಾಂಗ್ ಆಯಿತು. ಆದ ಕಾರಣ ನನ್ನದೊಂದು ಫಸ್ಟ್ ಇದು ರೆಕಾರ್ಡ್ ಮಾಡ್ತಿದ್ದೆ, ಆದರೆ 5ನೇ ರೌಂಡ್ ಆಗುವಾಗ ಮಾತ್ರ ನನ್ನದು ರೆಕಾರ್ಡ್ ಇದಾದದ್ದು ಗೈಸ್. ಫಸ್ಟ್ ಒಂದು ಮಾಡ್ತಿದ್ದೆ ಅದರಲ್ಲ ರೆಕಾರ್ಡ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿದೆ. ಮತ್ತೆ ರೌಂಡ್ ಸ್ಟಾರ್ಟ್ ಮಾಡುವಾಗ ಮಾತ್ರ ಇದು ರೆಕಾರ್ಡ್ ಸ್ಟಾರ್ಟ್ ಆಗಿದೆ ಗೈಸ್. ಏನಂತ ಗೊತ್ತಿಲ್ಲ, ರೆಕಾರ್ಡ್ ಪ್ರಾಬ್ಲಮ್ ಆಗಿರ್ಬೇಕಂತ ಅನಿಸ್ತಿತ್ತು ಗೈಸ್. ಅದು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ, ನೋಡೋಣ ಗೈಸ್ ಯಾರು ವಿನ್ ಆಗ್ತಾರೆ ಈ ಮ್ಯಾಚಿನ. ಅದು ಕೂಡ ನಮ್ಮ ಜೊತೆ ಇದ್ದಾರೆ ಲೆಜೆಂಡ್ FF vs ಸ್ಪೀಡ್ ಗೇಮರ್ ಗೈಸ್. ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಲೆಜೆಂಡ್ FF ಅವರು ಬಂದಿದ್ದಾರೆ. ಬೆಂಗಳೂರಿಂದ ಟಿಡಿ ಗೇಮರ್ ಅವರು ಬಂದಿದೆ. ಈಗಾಗಲೇ ಆಲ್ರೆಡಿ ನೋಡ್ಬೋದು ಗೈಸ್, ಯಾಕೆಂದರೆ ಟಿಡಿ ಗೇಮರ್ ಅವರು ಆಲ್ರೆಡಿ 4 ರೌಂಡ್ ವಿನ್ ಆಗಿದ್ದಾರೆ, ಆದರೆ ಲೆಜೆಂಡ್ FF ಅವರು 2 ರೌಂಡ್ ವಿನ್ ಆದ ಗೈಸ್. ಗೈಸ್ ನನ್ನೊಂದು ರಿಕ್ವೆಸ್ಟ್ ಅನ್ನೋದ್ರಿಂದ ಸಬ್ಸ್ಕ್ರೈಬ್ ಕೂಡ ಮಾಡಿ, ಮತ್ತು ಸೈಡಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಹೋಗ್ತಿ ಗೈಸ್. ಮತ್ತೊಂದು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ಅಲ್ಲಿ ಕೂಡ ಅಪ್ಡೇಟ್ ಇರ್ತದೆ ಗೈಸ್. ಯಾಕಂದರೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ಯಾಕಂದರೆ ಅಲ್ಲಿ ಕೂಡ ನಮ್ಮ ಟೂರ್ನಮೆಂಟ್ ಇದೆಲ್ಲ ಬೇರೆ ಬೇರೆ ಟೂರ್ನಮೆಂಟ್ ಇಲ್ಲದೆ ಬೇರೆ ಯಾವುದೇ ಟೂರ್ನಮೆಂಟ್ ಇದ್ದರೆ ಅಪ್ಡೇಟ್ ಆಗ್ತಿರ್ತೇನೆ ಗೈಸ್. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ನೋಡೋಣ ಗೈಸ್. ಆಲ್ರೆಡಿ 2 ರೌಂಡ್ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು ಗೈಸ್. ಅದು ಕೂಡ ಲೆಜೆಂಡ್ FF ಅವರು, ಅವರಿಗೆ ಗೊತ್ತಿಲ್ಲ ಇನ್ನೇನು ಮಾಡ್ತಾರೆ ಅಂತ ಲೆಜೆಂಡ್ FF ಅವರು. ಆದರೆ 4 ರೌಂಡ್ ವಿನ್ ಆಗಿದ್ದಾರೆ ಆಲ್ರೆಡಿ ಅವರು ಟಿಡಿ ಗೇಮರ್ ಅಂತ ಹೇಳ್ಬೋದು ಗೈಸ್. ಟಿಡಿ ಗೇಮರ್ ಕೂಡ ಓಪಿ ಆಗಿ ಅಟ್ಟಿದ್ದೀವಿ ಇಲ್ಲಿ ನೋಡ್ಬೋದು. ಇವರು ಕೂಡ 5 ಕಿಲ್ ಮಾಡಿದ್ದಾರೆ, ಇವರು ಕೂಡ 800 ಡ್ಯಾಮೇಜ್ ಕೊಟ್ಟಿದ್ದಾರೆ, ಹೀಲ್ ಮಾಡ್ತಿದ್ದಾರೆ KND ಬೀಟ್ಸ್ ಅವರು. ಆ ರ್ಯಾಕ್ಸ್ FF ಅವರು ಇಲ್ಲಿ ಕೂಡ ಹೀಲ್ ಮಾಡ್ತಿದ್ದಾರೆ, ನೋಡೋಣ ಏನು ಮಾಡ್ತಾರೆ. ಅಲ್ಲಿ ಕೂಡ ಬೇರೆ ನೀವು ಅಟ್ಯಾಕ್ ಮಾಡಿದ್ದಾರೆ ಗೈಸ್. ಅದು ಸ್ವಲ್ಪ ಡ್ಯಾಮೇಜ್ ಕೊಟ್ಟರು ನಾಕ್ ಮಾಡಿದ್ದಾರೆ ಓಪಿ ಅಂತ ಹೇಳ್ಬೋದು. M10 40 ಓಪಿ ಆಗಿ ಕೊಟ್ಟಿದ್ದಾರೆ ಗೈಸ್. ನೋಡೋಣ ಕಿಲ್ ಮಾಡ್ತಾರೆ, ಕಿಲ್ ಮಾಡಿದ್ರು ಗೈಸ್. ಕಿಲ್ ಕೂಡ ಮಾಡಿದ್ರು, ಅಲ್ಲಿ 3 ಮಂದಿ ಇರುವುದು 3 vs 4 ಆಗ್ತಿದೆ ಗೈಸ್. 3 vs 4 ಈ ಮ್ಯಾಚಿನಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಗೊತ್ತಿಲ್ಲ, ಯಾರು ವಿನ್ ಆಗ್ತಾರೆ ಅಂತ ನೋಡಲೇಬೇಕು. ಯಾಕಂದರೆ ಇದು ಪೂಲ್ ಬಿ ಟೂರ್ನಮೆಂಟ್ ಗೈಸ್. ಪೂಲ್ ಬಿ ಇದು ಸೆಲೆಕ್ಟ್ ಆಗಬೇಕು ಇನ್ನು, ಅದು ಕೂಡ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಬೇಕಾದ್ರೆ ಇಲ್ಲಿ ಈ ರೌಂಡ್ ವಿನ್ ಆಗಲೇಬೇಕು ಗೈಸ್. ಇದು ನೋಡ್ಕೊಂಡು ಯಾರು ವಿನ್ ಆಗ್ತಾರೆ ಅಂತ ಇವರು ಕೂಡ ಬಂದರು, ಅವ್ರು ನೆಟ್ವರ್ಕ್ ಇರಲಿಲ್ಲ ಅಂತ. ಇಲ್ಲಿ ನೋಡೋಕೆ ಇವರು ನಾಕ್ ಆಗಿದ್ದಾರೆ ಗೈಸ್. ಚೇತು ಅವರು ನಾಕ್ ಆಗಿದ್ದಾರೆ, ಅವ್ರನ್ನ ರಿವೈವ್ ಮಾಡಲಿಕ್ಕೆ ಬರ್ತಾರಾ ಇಲ್ವ? ರಿವೈವ್ ಮಾಡಲಿ ಬರಲಿಕ್ಕೆ ಬಂದರು, ಆದರೆ ಇಲ್ಲಿ ಸ್ಟಪ್ಪ ಇಲ್ಲೇ ಇದ್ದಾರೆ ಗೈಸ್. ನೋಡೋಣ KND ಬೀಟ್ಸ್ ಅವರು ಕೂಡ 6 ಕಿಲ್ ಮಾಡಿದ್ದಾರೆ. ಇಲ್ಲಿ ಚೇತು ಅವರು ನಾಕ್ ಆಗಿದ್ದಾರೆ, ರಿವೈವ್ ಮಾಡಲಿಕ್ಕೆ ಬಂದರು ಗಾಯ್ಸ್. ನಮ್ಮ ಸುಜಾನ್ ಅಂತ ಹೇಳ್ಬೋದು ಗಾಯ್ಸ್. ನೋಡೋಣ ಗಾಯ್ಸ್ ಮ್ಯಾಚ್ನಲ್ಲಿ ಯಾವ ವಿನ್ ಆಗಿರಲ್ಲ, ಎಲ್ಲ ಇಬ್ಬರನ್ನು ನಾಕ್ ಮಾಡಿದ್ದಾರೆ ಗಾಯ್ಸ್. ಇಬ್ಬರನ್ನು ನಾಕ್ ಮಾಡಿದ್ದಾರೆ, ಆಯಿತು ಕಿಲ್ ಮಾಡಿದಾರಲ್ಲ ನಮ್ಮ ಟಿಡಿ ಗೇಮರ್ ಅಂತ ಅಲ್ಲಿ ಹೇಳ್ಬೋದು ಗಾಯ್ಸ್. ಟಿಡಿ ಗೇಮರ್ ಅಂತ 5 ರೌಂಡ್ ವಿನ್ ಆಗಿದ್ದಾರೆ. ಲಾಸ್ಟ್ 2 ರೌಂಡ್ ವಿನ್ ಆದದ್ದು ನಮ್ಮ ಲೆಜೆಂಡ್ FF ಅಂತ ಹೇಳ್ಬೋದು ಗಾಯ್ಸ್. ಲೆಜೆಂಡ್ FF ಅವರು ಖಾಲಿ 2 ರೌಂಡ್ ವಿನ್ ಆದದ್ದು. ದಕ್ಷಿಣ ಕನ್ನಡದವರು 2 ರೌಂಡ್ ವಿನ್ ಆದರೆ, ಆದರೆ ಬೆಂಗಳೂರವರು 5 ರೌಂಡ್ ಇನ್ನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಲಾಸ್ಟ್ 2 ರೌಂಡ್ ವಿನ್ ಆದದ್ದು ಇವರಿಗೆ ಫುಲ್ ಪ್ರೆಷರ್ ಬೀಳ್ತದೆ, ಯಾಕೆಂದರೆ ಲೆಜೆಂಡ್ FF ಅವರಿಗೆ ಇನ್ನು ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಯಾಕಂದರೆ 5 ರೌಂಡ್ ಆಲ್ರೆಡಿ 3 ಲೀಡ್ ಇದ್ದಾರೆ, ಇನ್ನು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಇವರೆಲ್ಲರೂ ಅಟ್ಯಾಕ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಇಲ್ಲಿ ಚೇತು ಅವರು ಕೂಡ ಅಟ್ಯಾಕ್ ಮಾಡ್ತಿದ್ದಾರೆ, ಯಾಕೆಂದರೆ ಲಾಸ್ಟ್ ಒಂದು 2 ರೌಂಡ್ ಇರೋದು ಪೆನ್ನಿಗಿರೋದು ಇವರ ಹತ್ರ ಸ್ವಲ್ಪ ಇವರ ಕೈಯಲ್ಲಿ ಉಂಟು. ಯಾಕಂದರೆ ಫೈಟ್ ಇನ್ನು ನೋಡ್ಬೇಕು ಏನು ಮಾಡ್ತಾರೆ ಅಂತ. ಚೇತು ಅವರು ಕೂಡ ವೇಟ್ ಮಾಡ್ತಿದ್ದಾರೆ. ಇಲ್ಲಿ ರ್ಯಾಕ್ಸ್ FF ಅಂತ ಇದ್ದಾರೆ, ಅವ್ರು ಕೂಡ ಅಟ್ಯಾಕ್ ಮಾಡಲಿಕ್ಕೆ. ಇಲ್ಲಿ ಆದರೆ LHRC ಅವರನ್ನು ನಾಕ್ ಮಾಡಿದ್ದಾರೆ. ಇಲ್ಲಿ LH ಪುನೀತ್ ಅವರು ಕೂಡ 6 ಕಿಲ್ ಮಾಡಿದ್ದಾರೆ. ಇಲ್ಲಿ LHRC ಅವರು 1 ಕಿಲ್ ಮಾಡಿದ್ದಾರೆ, ಅದು ಕೂಡ ಅವರ ಕಿಲ್ ಮಾಡುವ ಚಾನ್ಸ್ ಇದೆ. ಅವರನ್ನು ಕೂಡ ರಿವೈವ್ ಮಾಡಿದ್ದಾರೆ LHRC ಅವರು ಕೂಡ ಓಪಿ ಆಗಿ ಅಂತ ಹೇಳಿದ್ರು. ಇಲ್ಲಿ ಕೂಡ ಅಟ್ಯಾಕ್ ಮಾಡಿದ್ದಾರೆ, ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಇತ್ತು, ಗ್ಲೋಲ್ ಆಗಿದ್ದಾರೆ, ಆದರೆ ಅವರನ್ನೇ ಕಿಲ್ ಮಾಡಿದ್ದಾರೆ ಗಾಯ್ಸ್. ಶ್ರೀನಿ ಅಂತ ಹೇಳ್ಬೋದು, LH ಶ್ರೀನಿ ಅವರು ಕೂಡ ನಾಕ್ ಮಾಡಿದ್ದಾರೆ. ಇಲ್ಲಿ ಚೇತು ಅವರು ಕೂಡ ಅಟ್ಯಾಕ್ ಮಾಡ್ತಿದ್ದಾರೆ. ಇಲ್ಲಿ ನೋಡೋಣ ಗಾಯ್ಸ್ ಏನಾಗ್ತದೆ ಅಂತ. ಸುಜನ್ ಅವರು ಕೂಡ ಇಲ್ಲಿ KND ಬೀಟ್ಸ್ ಅವರು ಕೂಡ ನಾಕ್ ಆಗಿದೆ. ಇಬ್ಬರು 2 ಕಿಲ್ಲಲ್ಲಿ ಕೂಡ ಇಬ್ಬರಿಬ್ಬರು ನಾಕ್ ಆಗಿದ್ದಾರೆ. ರಿವೈವ್ ಮಾಡಲಿಕ್ಕೆ ಇಲ್ಲಿ ರಿವೈವ್ ಕೂಡ ಮಾಡ್ತಿದ್ದೆ. ಅಲ್ಲಿ 2 ಮೆಂಬರ್ ಇಲ್ಲಿದ್ದು 1 vs 3 ಆಗ್ತಿದೆ ಗಾಯ್ಸ್. ನೋಡಬೇಕು ಗಾಯ್ಸ್, ಯಾಕಂದರೆ ಲೆಜೆಂಡ್ FF ಅಲ್ಲಿ ಒಬ್ಬನೇ ಬಂದಿರೋದು, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. 6 ರೌಂಡ್ ಆಗ್ಬೋದು ಗಾಯ್ಸ್, ನೋಡಬೇಕು ಇದು ಮ್ಯಾಚ್ ಯಾರು ಆಗಿರೋ. ಎಲ್ಲ ಚಾನಿದ್ದಾರೆ ಗಾಯ್ಸ್, ಆದರೆ ಎಲ್ಲ ವೈಪ್ ಮಾಡಿದ್ದಾರೆ ಅಂತ ಹೇಳ್ಬೋದು ಗಾಯ್ಸ್. ಯಾಕೆಂದರೆ 6 ರೌಂಡ್ ವಿನ್ ಆಯಿತು ಟಿಡಿ ಗೇಮರ್ ಅವರು. 6 ರೌಂಡ್ ವಿನ್ ಆಗಿದ್ದಾರೆ ಟಿಡಿ ಗೇಮರ್, ಆದರೆ 2 ರೌಂಡ್ ವಿನ್ ಆದದ್ದು ನಮ್ಮ ಲೆಜೆಂಡ್ FF ಅಂತ ಹೇಳ್ಬೋದು ಗಾಯ್ಸ್. ಆದರೆ ಲೆಜೆಂಡ್ FF ಅವರಿಗೆ ಫುಲ್ ಟೆನ್ಷನ್ ಆಗಿರ್ಬೋದು, ಯಾಕೆಂದರೆ ಲಾಸ್ಟ್ 1 ರೌಂಡ್ ಇರೋದು, ಮ್ಯಾಚ್ ಏನಾಗ್ತದೆ ಅಂತ ಗೊತ್ತಿಲ್ಲ. ಆದರೂ ಕೂಡ ನೋಡಬೇಕು ಗಾಯ್ಸ್ ಏನು ಮಾಡ್ತಾರಂತೆ ಈ ಲೆಜೆಂಡ್ FF ಅವರು.
ಈಗ ಟಿ ಡಿ ಗೇಮ್ ಅವ್ರ ಕೈಯಲ್ಲಿ ಉಂಟು, ಯಾಕಂದ್ರೆ ಒಂದು ರೌಂಡ್ ವಿನ್ ಆದರೆ ಆಯಿತು, ಇನ್ನು ಅವರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತಾರೆ. ಅಲ್ಲಿ ಕೂಡ ಮ್ಯಾಚ್ ಇತ್ತು ಗಾಯ್ಸ್, ಇದು ಕೂಡ ಪೂಲ್ ಬಿ ಅಂತ ಹೇಳ್ಬೋದು ಗಾಯ್ಸ್. ಪೂಲ್ ಬಿ ಮ್ಯಾಚ್ ಆಗ್ತಿದೆ ಇವತ್ತು, ನೋಡ್ಬೇಕು ಏನು ಮಾಡ್ತಾರೆ ಅಂತ. ಪೂಲ್ ಬಿ ಇದು ನೋಡ್ಬೇಕು ಯಾರು ವಿನ್ ಆಗ್ತಾರೆ ಅಂತ. ಪೂಲ್ ಬಿ ಅಲ್ಲಿ ಅವರು ಕೂಡ ಸೆಲೆಕ್ಟ್ ಆದರೆ ನೆಕ್ಸ್ಟ್ ಒಂದು ಫೈನಲ್ ಮತ್ತು ಸೆಮಿ ಫೈನಲ್ ಆಗಿ ಎಲ್ಲ ಮ್ಯಾಚ್ ಆಗ್ತಿದೆ ಕೊಂಡು ನೋಡೋಣ ಗಾಯ್ಸ್. ಇವರು ಅದು ಕೂಡ ಎ ಡಬ್ಲ್ಯೂ ಅಲ್ವಾ, ಎ ಡಬ್ಲ್ಯೂ ಆಗಿರಬೇಕು ಗಾಯ್ಸ್. ನೋಡೋಣ ಗಾಯ್ಸ್, ಇವರು ಕೂಡ ಅಟ್ಯಾಕ್ ಮಾಡಲಿಕ್ಕೆ ರೆಡಿದ್ದಾರೆ. ಓಪಿಯದ ಕನೆಕ್ಷನ್ ಕೂಡ ನೋಡ್ಬೋದು ಗಾಯ್ಸ್, ಯಾಕಂದರೆ ಗನ್ ಕಲೆಕ್ಷನ್ ಕೂಡ ಓಪಿ ಉಂಟು ಇವರ ಹತ್ರ ಕೈಯಲ್ಲಿ. 33 ಡ್ಯಾಮೇಜ್ ಕೊಟ್ಟಿದ್ದಾರೆ ಎಲ್ಲ ಚಾರ್ಜಿತ್ ಅವರು. ಓಪಿಯಾಗಿ ಕೈ ಕೂಡ ಸ್ಕಿನ್ ಉಂಟು, ಪಿಸ್ಟ್ ಸ್ಕಿನ್ ಅಂತ ಹೇಳ್ಬೋದು ಗಾಯ್ಸ್. ನೋಡೋಣ ಈ ಮ್ಯಾಚ್ನಲ್ಲಿ ಯಾರು ವಿನ್ ಆಗ್ತಾರಂತ. ಎಲ್ಲ ಚಾರ್ಜಿತ್ ಅವರು ಕೂಡ ಒಂದೇ ಕಿಲ್ ಮಾಡಿದ್ದು, ಇಲ್ಲಿ ಪುನೀತ್ ಅವರು 6 ಕಿಲ್ ಮಾಡಿದ್ದಾರೆ ಓಪಿಯಾಗಿ ಹೇಳ್ಬೋದು. ಇಲ್ಲಿ ಎಲ್ಲ ಶ್ರೀನಿ ಅವರು ಕೂಡ ಇಲ್ಲಿ ಎಲ್ಲ ಚಾನಿ ಕೂಡ ವೇಟ್ ಮಾಡ್ತಿದ್ದಾರೆ. ನೋಡೋಣ ಗಾಯ್ಸ್ ಏನು ಮಾಡ್ತಾರಂತೆ ಈ ಮ್ಯಾಚ್ನಲ್ಲಿ, ಏನು ಮಾಡ್ತಾರೆ ಈ ಮ್ಯಾಚ್ ಟೂರ್ನಮೆಂಟ್ ಹೇಗೆ ಆಗ್ಬೋದು, ವಿನ್ ಆಗ್ಬೋದು. ಇವರಿಗೆ ಸ್ವಲ್ಪ ಡ್ಯಾಮೇಜ್ ಬಿತ್ತು ಅಲ್ಲಿ ಅನಿ ಅವರಿಗೆ, ಅವ್ರು ಕೂಡ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆಂದರೆ ಪುನೀತ್ ಅವ್ರು ಕೂಡ ನಾಕ್ ಆಗಿದ್ದಾರೆ, ಅಲ್ಲಿ ಒಬ್ಬನ ನಾಕ್ ಆಗಿದೆ. ಇಲ್ಲಿ ಕೂಡ ನಾಕ್ ಮಾಡಿದಾರಲ್ಲ ಕೆ ಅಲ್ಲಿ ಬೀಟ್ಸ್ ಅವರು ಫಸ್ಟ್ ಬ್ಲಡ್ ಅಂತ ಹೇಳ್ಬೋದು ಗಾಯ್ಸ್. ಇಲ್ಲಿ ನೋಡೋಣಗೆ ಸುಜಾನ್ ಅಂತ, ಸುಜಾನ್ ಅವರು 7 ಕಿಲ್ ಮಾಡಿದ್ದಾರೆ. ಇಲ್ಲಿ ಗ್ಲೋಲ್ ಹೊಡೆದು ಅವರನ್ನು ಕಿಲ್ ಮಾಡುವ ಚಾನ್ಸ್ ಉಂಟು ಗಾಯ್ಸ್. ಒಬ್ಬರನ್ನು ನಾಕ್ ಮಾಡಿದ್ದಾರೆ, ಓಪಿಯಾಗಿ ಆಟ ಆಡಿದ್ದಾರೆ ನಮ್ಮ ಟಿ ಡಿ ಗೇಮರ್ ಅಂತ. ಈ ರೌಂಡ್ನಲ್ಲಿ ಟಿ ಡಿ ಗೇಮರ್ ವಿನ್ ಆಗಿದ್ದಾರೆ. ನೆಕ್ಸ್ಟ್ ರೌಂಡ್ಗೆ